ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, ಕಳೆದ ತರಗತಿಯಲ್ಲಿ ನಾವು ನಮ್ಮ ಸಂವಿಧಾನ ಪಾಠವನ್ನು ಮಾಡುತ್ತಾ ಅದರ ಲಕ್ಷಣಗಳನ್ನು ನಾವು ನೋಡಿದ್ದೇವೆ ನಿನ್ನೆ ಅಲ್ವಾ. ಸುಮಾರು 13 ಲಕ್ಷಣಗಳನ್ನು ನೋಡಿದ್ದೇವೆ. ಆ 13 ಲಕ್ಷಣಗಳಲ್ಲಿ ಒಂದು ಯಾವುದು ಅಂತ ಹೇಳಿದ್ರೆ ಮೂಲಭೂತ ಹಕ್ಕುಗಳು. ನೆನಪುಂಟಾ ನಿನ್ನೆ ನೋಡಿರುವಂಥದ್ದು ಮೂಲಭೂತ ಹಕ್ಕುಗಳು. ಹಾಗಿದ್ರೆ ಮೂಲಭೂತ ಹಕ್ಕು ಅಂದರೆ ಏನು ಅಂತ ಹೇಳಿ ನಿನ್ನೆ ನೋಡಿದ್ದೆ ನಾವು. ಏನು? ವ್ಯಕ್ತಿಯೋರ್ವನ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾದ ಸಂವಿಧಾನದಿಂದ ಸಂರಕ್ಷಿಸಲ್ಪಟ್ಟಂಥ ಹಕ್ಕುಗಳು, ಅದನ್ನು ನಾವು ಕರೆಯುವುದು ಮೂಲಭೂತ ಹಕ್ಕುಗಳು ಅಂತ ಹೇಳಿ. ಹೇಗೆ? ವ್ಯಕ್ತಿಯೋರ್ವನ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾದ ಸಂವಿಧಾನದಿಂದ ರಕ್ಷಿಸಲ್ಪಟ್ಟಂತಹ ಹಕ್ಕುಗಳನ್ನು ನಾವು ಕರೆಯುವುದು ಮೂಲಭೂತ ಹಕ್ಕುಗಳು ಅಂತ ಹೇಳಿ. ಹಾಗಿದ್ರೆ ಈ ಮೂಲಭೂತ ಹಕ್ಕನ್ನು ಹೀಗೂ ಹೇಳಬಹುದು, ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಬೇಕಾದ ಸಾಮಾಜಿಕ ಮತ್ತು ರಾಜಕೀಯ ವಾತಾವರಣವನ್ನು ನಾವು ಮೂಲಭೂತ ಹಕ್ಕುಗಳು ಎಂಬುದಾಗಿ ಕೂಡ ಕರೀಬಹುದು. ಹಾಗೆ ನಾವು ಸಮಾಜದಲ್ಲಿ ಒಂದು ನಾಗರಿಕ ಜೀವನ ನಡೆಸಬೇಕು ಅಂತಾದರೆ ನಮಗೆ ಈ ಮೂಲಭೂತ ಹಕ್ಕುಗಳು ಬೇಕೇ ಬೇಕು. ಈ ಹಕ್ಕುಗಳು ಇಲ್ಲ ಅಂತಾದರೆ ಸರಿಯಾದ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಜಾಪ್ರಭುತ್ವ ಅರ್ಥ ಪಡಿಬೇಕು ಅಂತಾದರೆ ಅಲ್ಲಿ ಈ ಮೂಲಭೂತ ಹಕ್ಕುಗಳನ್ನು ಕೊಡಲೇಬೇಕು ಜನರಿಗೆ. ಇಲ್ಲಾದರೆ ಪ್ರಜಾಪ್ರಭುತ್ವಕ್ಕೆ ಅರ್ಥ ಇಲ್ಲ ಅಂತ ಹೇಳಿ, ಜನರಿಗೆ ಹಕ್ಕುಗಳೇ ಇಲ್ಲ ಅಂತಾದರೆ ಅದು ರಾಜನ ಆಡಳಿತ, ಇದು ಪ್ರಜಾಪ್ರಭುತ್ವ ಅನಿಸಿಕೊಳ್ಳುವುದಿಲ್ಲ. ಹಾಗಿರುವಾಗ ಈ ಸಂವಿಧಾನದ 47 ಮೊದಲು ಜಾರಿಗೆ ಬಂದಾಗ 1950 ಜನವರಿ 26 ಆವಾಗ 7 ಹಕ್ಕುಗಳು ಇದ್ದವು. ಒಟ್ಟು 7 ಹಕ್ಕುಗಳು ಇದ್ದವು. ಯಾವುದು? ಮೂಲಭೂತ ಹಕ್ಕುಗಳು. ಈಗ ಅದು ಇರುವಂಥದ್ದೆಷ್ಟು? 6 ಮಾತ್ರ ಇದೆ. ಅಂದರೆ ಒಂದು ಹಕ್ಕನ್ನು ಏನು ಮಾಡಿದ್ದಾರೆ? ಮೂಲಭೂತ ಹಕ್ಕಿನಿಂದ, ಆ ಪಟ್ಟಿಯಿಂದ ಬಿಟ್ಟು ಬಿಟ್ಟಿದ್ದಾರೆ. ಯಾವುದದು? ಅದು ಆಸ್ತಿಯ ಹಕ್ಕು. ಆಸ್ತಿ ಹಕ್ಕು ಅಂತ ಇತ್ತು, ಆ ಆಸ್ತಿಯ ಹಕ್ಕನ್ನು ಬಿಟ್ಟು ಬಿಟ್ಟಿದ್ದಾರೆ. 44ನೇ ತಿದ್ದುಪಡಿ ಮಾಡಿದ್ದು ಸಂವಿಧಾನಕ್ಕೆ, 44ನೇ ತಿದ್ದುಪಡಿ ಮಾಡಿ ಆಸ್ತಿಯ ಹಕ್ಕು, ಅದು ಮೂಲಭೂತ ಹಕ್ಕಾಗಿತ್ತು, ಅದನ್ನು ಬಿಟ್ಟಿದ್ದಾರೆ. ಈಗ ಒಟ್ಟು 6 ಹಕ್ಕುಗಳಿವೆ. ಯಾವುದೆಲ್ಲ? ಒಂದು, ಸಮಾನತೆಯ ಹಕ್ಕು. ಎರಡನೇದಾಗಿ ಸ್ವಾತಂತ್ರ್ಯದ ಹಕ್ಕು. ಮೂರನೇದು ಶೋಷಣೆಯ ವಿರುದ್ಧದ ಹಕ್ಕು. 4 ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. 5 ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು. 6ನೇದು ಸಂವಿಧಾನದ ಪರಿಹಾರದ ಹಕ್ಕು. ಹೀಗೆ ಒಟ್ಟು 6 ಮೂಲಭೂತ ಹಕ್ಕುಗಳನ್ನು ನಮ್ಮ ಸಂವಿಧಾನ ನಮಗೆ ನೀಡಿದೆ. ಪ್ರಶ್ನೆ ಬರ್ಕೊಳ್ಳಿ, ಮೂಲಭೂತ ಹಕ್ಕುಗಳು ಯಾವುವು? ಮೂಲಭೂತ ಹಕ್ಕುಗಳು ಯಾವುವು, ಯಾವುದೆಲ್ಲ, ಇದನ್ನು ನೀವು ಬರೀಬೇಕಾಗುತ್ತೆ. ಈಗ ಒಂದೊಂದನ್ನಾಗಿ ನಾವು ನೋಡೋಣ. ಮೊದಲಿಗೆ ಸಮಾನತೆಯ ಹಕ್ಕು. ಮೊದಲನೇದು ಯಾವುದು? ಸಮಾನತೆಯ ಹಕ್ಕು. ಹಾಗಿದ್ರೆ ಈ ಪ್ರಜಾಪ್ರಭುತ್ವ ಯಶಸ್ಸನ್ನು ಪಡಿಬೇಕು ಅಂತ ಹೇಳಿದರೆ ಈ ಒಂದು ಹಕ್ಕು ಬೇಕೇ ಬೇಕು. ಎಲ್ಲವೂ ಬೇಕು, ಅದರಲ್ಲಿ ಇದು ತೀರಾ ಅಗತ್ಯ. ಸಮಾನತೆಯ ಹಕ್ಕು ಏನು? ಎಲ್ಲರೂ ಸಮಾನರು ಅಂತೇಳಿ, ಭಾರತೀಯರೆಲ್ಲರೂ ಸಮಾನರು ಅಂತೇಳಿ, ಶಾಸನಾತ್ಮಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯ ಸಮಾನತೆಯನ್ನು ಸಂವಿಧಾನ ನೀಡಿದೆ. ಎಲ್ಲರೂ ಸಮಾನರು, ಕಾನೂನು ಎಲ್ರಿಗೂ ಒಂದೇ. ಅದೇ ರೀತಿಯಲ್ಲಿ ಸಮಾಜದಲ್ಲಿ ಎಲ್ರಿಗೂ ಏಕರೀತಿಯ ಸ್ಥಾನಮಾನಗಳು. ಇನ್ನು ಆರ್ಥಿಕವಾಗಿ ಕೂಡ ಹಾಗೆ, ಎಲ್ಲರೂ ಸಂಪತ್ತನ್ನು ಸಮಾನವಾಗಿ ಹಂಚಿಕೊಂಡಿರಬೇಕು. ಈ ರೀತಿಯಲ್ಲಿ ಸಮಾನತೆ ಹಕ್ಕು ನಮಗೆ ನೀಡಲ್ಪಟ್ಟಿದೆ. ಕಾನೂನಿಗಿಂತ ಮೇಲೆ ಯಾರೂ ಇಲ್ಲ, ಕಾನೂನಿಗಿಂತ ಶ್ರೇಷ್ಠರು ಅಂತ ಹೇಳಿ ಯಾರೂ ಇಲ್ಲ. ಪ್ರತಿಯೊಬ್ಬರೂ ಕೂಡ ಕಾನೂನಿಗೆ ಬದ್ಧರಾಗಿರಬೇಕಾಗತ್ತೆ. ಹಾಗೆ ಜಾತಿ, ಧರ್ಮ, ಲಿಂಗ, ಹೆಣ್ಣು ಗಂಡು ಅಂತ ಹೇಳಿ, ಅದೇ ರೀತಿಯಲ್ಲಿ ಜನ್ಮ ಸ್ಥಳಗಳ ಆಧಾರದ ಮೇಲೆ ಯಾರೂ ಕೂಡ ಭೇದ ಭಾವ ಮಾಡುವ ಹಾಗಿಲ್ಲ. ಈ ದೇಶದಲ್ಲಿ ಎಲ್ಲ ಜಾತಿಗಳವರು, ಎಲ್ಲ ಧರ್ಮದವರು, ಹೆಣ್ಣು ಗಂಡು ಅಥವಾ ಎಲ್ಲಿ ಹುಟ್ಟಿದ್ದು, ಯಾವ ರಾಜ್ಯದಲ್ಲಿ, ಅದು ಯಾವುದು ಕೂಡ ಇಲ್ಲಿ ಗಣನೆಗೆ ಬರುವುದಿಲ್ಲ. ಎಲ್ಲರೂ ಕೂಡ ಒಂದೇ, ಸಮಾನರು, ಎಲ್ಲರೂ ಕೂಡ ಸಮಾನರು. ಅವರೆಲ್ಲ ನಾವೆಲ್ಲ ಭಾರತೀಯ ಪ್ರಜೆಗಳು. ಹಾಗೆ ಇಲ್ಲಿ ಸಾರ್ವಜನಿಕ ಸ್ಥಳಗಳು ಅಂತ ಇದೆ, ಅದೇ ರೀತಿಯಲ್ಲಿ ಹೋಟೆಲ್ಗಳು ಉಂಟು, ಇನ್ನು ಅಂಗಡಿಗಳು, ಮನರಂಜನಾ ಸ್ಥಳಗಳು, ಅದೇ ರೀತಿಯಲ್ಲಿ ದೇವಾಲಯಗಳು, ಇವುಗಳೆಲ್ಲ ಇಲ್ಲೆಲ್ಲ ಯಾರೂ ಕೂಡ ಬರಬಾರ್ದು ಅಂತ ಹೇಳುವ ಹಾಗಿಲ್ಲ. ಇಲ್ಲಿ ಪ್ರತಿಯೊಬ್ಬರಿಗೂ ಪ್ರವೇಶ ನೀಡಬೇಕು.
ಯಾರನ್ನು ಕೂಡ ಒಳಗೆ ಬರಬೇಡಿ ಅಂತ ನಿರಾಕರಣೆ ಮಾಡುವ ಹಾಗಿಲ್ಲ. ಹಾಗೆ ಈ ಸಮಾನತೆ ಹಕ್ಕು ಹೇಳ್ತಾ ಇದೆ. ಹಾಗೆ ಸರ್ಕಾರಿ ಉದ್ಯೋಗಗಳುಂಟು, ಆ ಸರ್ಕಾರಿ ಉದ್ಯೋಗಕ್ಕೆ ಸೇರಲಿಕ್ಕೆ ಎಲ್ಲರಿಗೂ ಕೂಡ ಸಮಾನ ಅವಕಾಶ ಇದೆ ಅರ್ಹತೆಯ ಆಧಾರದ ಮೇಲೆ. ಅರ್ಹತೆ ಮಾತ್ರ, ಅದು ವಿದ್ಯಾಭ್ಯಾಸ ಅಥವಾ ಏನು ಹೇಳ್ತೇವೆ ಕ್ವಾಲಿಫಿಕೇಶನ್ ಅಂತ ಹೇಳ್ತೇವೆ, ಅದರ ಆಧಾರದಲ್ಲಿ ಎಲ್ಲ ಜಾತಿ ಧರ್ಮದವರಿಗೆ ಕೂಡ ಸಮಾನ ಅವಕಾಶ ಇದೆ ಸರ್ಕಾರಿ ಉದ್ಯೋಗವನ್ನು ಸೇರಲಿಕ್ಕೆ. ಹಾಗೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಲೇಬಾರದು. ನಮ್ಮ ದೇಶದಲ್ಲಿ ಅಸ್ಪೃಶ್ಯತೆಯ ಆಚರಣೆ ಇತ್ತು, ಈಗಲೂ ಇದೆ. ಆದರೆ ಕಾನೂನು ಪ್ರಕಾರ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡುವ ಹಾಗಿಲ್ಲ. ಹೀಗೆ ಇದು ಸಮಾನತೆ ಹಕ್ಕಿನ ಬಗೆಗಿನ ವಿವರಣೆ, ಏನು ಎಲ್ಲರೂ ಸಮಾನರು ಅಂತ ಹೇಳಿ. ಇನ್ನು ಎರಡನೇದಾಗಿ ಸ್ವಾತಂತ್ರ್ಯದ ಹಕ್ಕು. ನಮ್ಮ ಸಂವಿಧಾನ ನಮಗೆ ಎಲ್ರಿಗೂ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿದೆ. ಈ ಸ್ವಾತಂತ್ರ್ಯದ ಹಕ್ಕು ಮೂಲಭೂತ ಹಕ್ಕುಗಳಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಈ ಸ್ವಾತಂತ್ರ್ಯದ ಹಕ್ಕು ಅಂದರೆ ಯಾವ ಸ್ವಾತಂತ್ರ್ಯ ನಮಗೆ? ವಾಕ್ ಮತ್ತು ವಾಕ್ ಸ್ವಾತಂತ್ರ್ಯ. ವಾಕ್ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಅಂದರೆ ನಮಗೆ ಮಾತನಾಡುವ ಹಕ್ಕಿದೆ, ಅದೇ ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುವ ಹಕ್ಕು. ಅಂದರೆ ಸರ್ಕಾರದ ನೀತಿಗಳ ಬಗ್ಗೆ ಅಥವಾ ಸಾರ್ವಜನಿಕ ವಿಷಯಗಳ ಬಗ್ಗೆ ನಮಗೆ ಅದನ್ನು ಸರಿ ಅಥವಾ ತಪ್ಪು ಅಂತ ಹೇಳುವಂಥ ಅಧಿಕಾರ ನಮಗಿದೆ. ಅಭಿಪ್ರಾಯವನ್ನು, ಸಾರ್ವಜನಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಹಕ್ಕಿದೆ. ಹಾಗೆಯೇ ಶಸ್ತ್ರರಹಿತವಾಗಿ ಶಾಂತಿಯುತವಾಗಿ ಸಭೆ ಸೇರುವಂಥ ಹಕ್ಕಿದೆ. ನಮಗೇನಾದರೂ ಸಭೆ ಮಾಡಬೇಕು ಅಂತ ಆದರೆ ಧಾರ್ಮಿಕ ಆಗಿರ್ಬೋದು, ರಾಜಕೀಯ ಯಾವುದಾಗಿರ್ಬೋದು, ಆದರೆ ಶಸ್ತ್ರರಹಿತವಾಗಿ ಯಾವುದೇ ರೀತಿಯ ಆಯುಧಗಳನ್ನು ಕೊಂಡೋಗಬಾರ್ದು. ಆಯುಧಗಳನ್ನು ಕೊಂಡೋಗದೆ ಸಂಬಂಧಪಟ್ಟಂಥ ಇಲಾಖೆಗಳ ಏನು ಒಪ್ಪಿಗೆಯನ್ನು ಪಡೆದು ಸಭೆಯನ್ನು ಮಾಡಬಹುದು. ಹಾಗೆ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕು ನಮಗಿದೆ. ಈ ಹಕ್ಕು ಮೂಲಭೂತ ಹಕ್ಕಾಗಿದೆ. ಯಾವುದು ನಮ್ಮಲ್ಲಿ ಇದೆ? ಯುವಕ ಮಂಡಲಗಳು ಅಥವಾ ಸ್ತ್ರೀ ಶಕ್ತಿ ಸಂಘಗಳು ಅಥವಾ ಇನ್ನು ಹಲವಾರು ಸಂಘ ಸಂಸ್ಥೆಗಳು ನಮ್ಮಲ್ಲಿದೆ. ಅದೆಲ್ಲ ಈ ಹಕ್ಕಿನಡಿಯಲ್ಲಿ ಸ್ಥಾಪಿಸಲಿಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ನೇರ ಸಂವಿಧಾನವೇ ಕೊಟ್ಟಿರುವಂಥ ನಮಗೆ ಸ್ವಾತಂತ್ರ್ಯ ಆಗಿದೆ. ಅದೇ ರೀತಿಯಲ್ಲಿ ಭಾರತದಲ್ಲಿ ಎಲ್ಲಿ ಬೇಕಿದ್ರೂ ಸಂಚರಿಸುವ ಸ್ವಾತಂತ್ರ್ಯ ಇದೆ. ಭಾರತದ ರಾಜ್ಯಗಳಲ್ಲಿ ಎಲ್ಲಿ ಬೇಕಿದ್ರೂ ಕೂಡ ನಾವು ಸಂಚರಿಸುವ ಸ್ವಾತಂತ್ರ್ಯ ಇದೆ. ಇನ್ನು ಯಾವ ರಾಜ್ಯಕ್ಕೆ ಹೋಗಿ ಕೂಡ ನಾವು ವಾಸ ಮಾಡ್ಬೋದು. ಹಾಗೇ ಯಾವುದೇ ವೃತ್ತಿಯನ್ನು ಹೊಂದುವ ಅಧಿಕಾರ ಕೂಡ ಅಥವಾ ಸ್ವಾತಂತ್ರ್ಯ ಕೂಡ ನಮಗಿದೆ. ಒಬ್ಬರು ಕೃಷಿಯಲ್ಲಿರ್ಬೋದು, ಕೈಗಾರಿಕೆಯಲ್ಲಿರ್ಬೋದು ಅಥವಾ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಮಾಡಬಹುದು. ಆ ರೀತಿಯ ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನ ನೀಡಿದೆ. ಸರ್ಕಾರ ನೀವು ಇದನ್ನೇ ಮಾಡಿ ಕೆಲಸ, ಇದೇ ವೃತ್ತಿಗೆ ಸೇರಿ ಹಾಗೆ ಹೇಳುವ ಹಾಗಿಲ್ಲ. ಹಾಗಿದ್ರೆ ಇದು ಸ್ವಾತಂತ್ರ್ಯದ ಕೆಳಗಡೆ ಬರುವಂತಹ ವಿವಿಧ ಹಕ್ಕುಗಳು ಆಗಿದೆ. ಇದೊಂದು ಪೌರರಿಗೆ ರಕ್ಷಣಾತ್ಮಕ ಹಕ್ಕಾಗಿದೆ ಇದು. ಹಾಗೆ ಯಾವುದೇ ಕಾರಣವಿಲ್ಲದೆ, ಸಕಾರಣವಿಲ್ಲದೆ ಯಾವ ವ್ಯಕ್ತಿಯನ್ನು ಕೂಡ ಬಂಧಿಸುವ ಅಧಿಕಾರ ಯಾರಿಗೂ ಇಲ್ಲ, ಪೊಲೀಸರಿಗೆ ಅಥವಾ ಯಾವುದೇ ಸಕಾರಣವಿಲ್ಲದೆ ಯಾರನ್ನು ಕೂಡ ಬಂಧಿಸುವ ಹಾಗಿಲ್ಲ. ಆ ಸ್ವಾತಂತ್ರ್ಯ ಇದೆ ನಮಗೆ. ಹಾಗೆ ರಾಜ್ಯ ಕಾನೂನನ್ನು ಮಾಡುವುದರ ಮೂಲಕ ಕೂಡ ವ್ಯಕ್ತಿಯ ಜೀವ ತೆಗೆಯುವ ಅಥವಾ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಹಕ್ಕು ರಾಜ್ಯಗಳಿಗೆ ಕೂಡ ಇಲ್ಲ. ಹಾಗಿದ್ರೆ ಯಾಕೆ ಇದೆ? ಯಾವುದೇ ರಾಜ್ಯಗಳು ಯಾವುದೇ ಕಾನೂನು ಮಾಡುವ ಮುಖಾಂತರ ಒಬ್ಬನ ಜೀವ ತೆಗೆಯುವ ರೀತಿ ಮಾಡುವ ಹಾಗಿಲ್ಲ, ಅಥವಾ ಅವರಿಗೆ ಕೊಟ್ಟಂಥ ಸ್ವಾತಂತ್ರ್ಯವನ್ನು ಹಿಂದಕ್ಕೆ ಪಡೆಯುವಂಥ ಹಕ್ಕು ಕೂಡ ರಾಜ್ಯಗಳಿಗಿಲ್ಲ. ಹಾಗಿದ್ರೆ ಈ ಸ್ವಾತಂತ್ರ್ಯದ ಹಕ್ಕು ನೇರವಾಗಿ ಸಂವಿಧಾನ ಕೊಟ್ಟಿರುವಂಥ ಇದೊಂದು ಮೂಲಭೂತ ಹಕ್ಕಾಗಿದೆ. ಯಾರಿಂದಲೂ ಈ ಹಕ್ಕನ್ನು ಕಸಿದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಇನ್ನು ಮೂರನೇದಾಗಿ ಶೋಷಣೆಯ ವಿರುದ್ಧದ ಹಕ್ಕು. ಶೋಷಣೆಯ ವಿರುದ್ಧದ ಹಕ್ಕು ಇದು ಮೂರನೇ ಮೂಲಭೂತ ಹಕ್ಕು. ಶೋಷಣೆ ಅಂತ ಹೇಳುವಂಥದ್ದು ಈ ಹಿಂದಿನ ಪ್ರಾಚೀನ ಕಾಲದಿಂದಲೇ ನಡೆದುಕೊಂಡು ಬಂದದ್ದು. ಇದೊಂದು ಸಾಮಾಜಿಕ ಪಿಡುಗಾಗಿದೆ. ಈ ಪಿಡುಗನ್ನು ನಿರ್ಮೂಲನೆ ಮಾಡುವ ಉದ್ದೇಶದಿಂದಲೇ, ಈ ಸಮಸ್ಯೆಯನ್ನು ಹೋಗಲಾಡಿಸುವ ಉದ್ದೇಶದಿಂದಲೇ ಸಂವಿಧಾನ ರಚನಾಕಾರರು ಈ ಶೋಷಣೆಯ ವಿರುದ್ಧದ ಹಕ್ಕನ್ನು ಸಂವಿಧಾನದಲ್ಲಿ ಸೇರಿಸಿದ್ದಾರೆ. ರಾಜ್ಯ ಆಗಲಿ, ಯಾವುದೇ ವ್ಯಕ್ತಿಯಾಗಲಿ, ದುರ್ಬಲರನ್ನು, ಬಡವರನ್ನು, ಮಹಿಳೆಯರನ್ನು, ಮಕ್ಕಳನ್ನು ಶೋಷಣೆ ಮಾಡುವಂತಿಲ್ಲ. ರಾಜ್ಯ ಆಗಿರ್ಬೋದು ಅಥವಾ ಯಾವುದೇ ವ್ಯಕ್ತಿ ಆಗಿರಲಿ, ಯಾರನ್ನೆಲ್ಲ ಶೋಷಣೆ ಮಾಡುವ ಹಾಗಿಲ್ಲ? ದುರ್ಬಲರನ್ನು, ಬಡವರನ್ನು, ಮಹಿಳೆಯರನ್ನು, ಅದೇ ರೀತಿಯಲ್ಲಿ ಮಕ್ಕಳನ್ನು ಶೋಷಣೆ ಮಾಡುವಂತಿಲ್ಲ. ಭಿಕ್ಷಾಟನೆ, ದೇವದಾಸಿ ಪದ್ಧತಿ, ಸತಿ ಆಚರಣೆ, ಅನೈತಿಕ ಚಟುವಟಿಕೆಗಳು ಹಾಗೂ ಬಲವಂತದ ದುಡಿಮೆಯನ್ನು ನಿಷೇಧಿಸಲಾಗಿದೆ. ಇವುಗಳನ್ನು ಮಾಡುವ ಹಾಗಿಲ್ಲ. ಅಲ್ಲಿ ನಾವು
ಪತ್ರಿಕೆಗಳಲ್ಲಿ ಓದ್ತಾ ಇರ್ತೇವೆ ಅಲ್ಲಿ ದೇವದಾಸಿ ಪದ್ಧತಿ ಅಲ್ಲಿ ಇದೆ ಇಲ್ಲಿ ಇದೆ ಅಂತೇಳಿ ಕಾನೂನು ಪ್ರಕಾರ ಇದು ಅಪರಾಧ ಇದನ್ನು ನಾವು ಆಚರಣೆ ಮಾಡುವ ಹಾಗಿಲ್ಲ ಯಾವುದಿಲ್ಲ ಭಿಕ್ಷಾಟನೆ ಭಿಕ್ಷಾಟನೆ ದೇವದಾಸಿ ಪದ್ಧತಿ ಸತಿ ಆಚರಣೆ ಆಮೇಲೆ ಅನೈತಿಕ ಚಟುವಟಿಕೆಗಳು ಮತ್ತು ಬಲವಂತದ ದುಡಿಮೆ ಇದನ್ನೆಲ್ಲ ನಿಷೇಧ ಮಾಡಿದೆ ಕಾನೂನು ಹಾಗೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಎಲ್ಲೆಲ್ಲ ದುಡಿಸಬಾರದು ಕಾರ್ಖಾನೆ ಗಣಿ ಅಥವಾ ಅಪಾಯಕಾರಿ ಕೆಲಸಗಳಿಗೆ ನೇಮಕ ಮಾಡಿಕೊಳ್ಳುವ ಹಾಗಿಲ್ಲ 14 ವರ್ಷಕ್ಕಿಂತ ಕೆಳಗಿನ ಮಕ್ಕಳನ್ನು ದುಡಿಸುವ ಹಾಗಿಲ್ಲ ಅದರಲ್ಲೂ ಕಾರ್ಖಾನೆ ಗಣಿ ಮತ್ತು ಅಪಾಯಕಾರಿ ಕೆಲಸಗಳಿಗಂತೂ ನೇಮಕ ಮಾಡುವ ಹಾಗಿಲ್ಲ ಬಾಲ ಕಾರ್ಮಿಕ ತನವನ್ನು ನಿಷೇಧಗೊಳಿಸಲಾಗಿದೆ ಇದು ಶೋಷಣೆಯನ್ನು ತಡಿಲಿಕ್ಕೆ ಕೊಟ್ಟಂತ ಇರುವಂತ ಹಕ್ಕು ಇನ್ನು ನಾಲ್ಕನೆಯದಾಗಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇನ್ನೊಂದು ಮೂಲಭೂತ ಹಕ್ಕು ಯಾವುದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ನಮ್ಮ ದೇಶ ಒಂದು ಜಾತ್ಯಾತೀತ ರಾಷ್ಟ್ರ ನಾವು ನೋಡಿದ್ದೇವೆ ಅಲ್ವಾ ಪಿಟಿಕೆಯಲ್ಲಿ ನಾವು ನೋಡಿದ್ದೇವೆ ಸಂವಿಧಾನದ ನಮ್ಮದೊಂದು ಮತ ನಿರಪೇಕ್ಷ ಅಂದ್ರೆ ನಮ್ಮ ದೇಶಕ್ಕೆ ಯಾವುದೇ ಧರ್ಮ ರಾಷ್ಟ್ರೀಯ ಧರ್ಮ ಆಗಿಲ್ಲ ದೇಶವೊಂದು ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮನಾಗಿ ಅಂಗೀಕರಿಸದೆ ಇದ್ದರೆ ಅದನ್ನು ಕರೆಯುವುದು ಮತ ನಿರಪೇಕ್ಷ ರಾಷ್ಟ್ರ ಅಥವಾ ಜಾತ್ಯಾತೀತ ರಾಷ್ಟ್ರ ಅಂತೇಳಿ ನಮ್ಮ ದೇಶಕ್ಕೆ ನಿರ್ದಿಷ್ಟ ಧರ್ಮ ಅಂತ ಇಲ್ಲ ಎಲ್ಲ ಧರ್ಮದ ಜನರಿಗೆ ಕೂಡ ಈ ದೇಶದಲ್ಲಿ ಬದುಕುವ ಅಧಿಕಾರ ಅವಕಾಶವನ್ನು ಸಂವಿಧಾನ ನೀಡಿದೆ ಪೌರರು ತಮ್ಮ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಯಾವುದೇ ಧರ್ಮವನ್ನು ಸ್ವೀಕರಿಸಬಹುದು ಯಾವುದೇ ಧರ್ಮಕ್ಕೆ ಸೇರಬಹುದು ಅದನ್ನು ಪಾಲನೆ ಮಾಡಬಹುದು ಪಾಲಿಸಬಹುದು ಅದೇ ರೀತಿಯಲ್ಲಿ ಪ್ರಚಾರ ಮಾಡುವ ಹಕ್ಕು ಕೂಡ ನೀಡಲಾಗಿದೆ ಧರ್ಮ ಯಾವುದೇ ಧರ್ಮವನ್ನು ಸೇರಬಹುದು ಅದರ ತತ್ವಗಳನ್ನು ಪಾಲಿಸಬಹುದು ಅದೇ ರೀತಿಯಲ್ಲಿ ಅದನ್ನು ಪ್ರಚಾರ ಕೂಡ ಮಾಡಬಹುದು ಧಾರ್ಮಿಕ ಸಂಸ್ಥೆಗಳ ನಿರ್ವಹಣೆಗಾಗಿ ತೆರಿಗೆ ಕೊಡಬೇಕೆಂದು ಒತ್ತಾಯಿಸುವಂತಿಲ್ಲ ದೇವಸ್ಥಾನಗಳು ಮಸೀದಿಗಳು ಚರ್ಚ್ಗಳು ಉಂಟು ಅವರು ಬಂದು ನಮ್ಮಲ್ಲಿ ನೀವು ಕಡ್ಡಾಯವಾಗಿ ತಿಂಗಳಿಗೆಷ್ಟು ವರ್ಷಕ್ಕೆಷ್ಟು ಕೊಡಲೇಬೇಕು ಅಂತೇಳಿ ಒತ್ತಾಯ ಮಾಡುವ ಹಾಗಿಲ್ಲ ಧಾರ್ಮಿಕ ಸಂಸ್ಥೆಗಳ ನಿರ್ವಹಣೆಗಾಗಿ ತೆರಿಗೆ ಕೊಡಬೇಕೆಂದು ಹೇಳುವ ಹಾಗಿಲ್ಲ ಅದೇ ರೀತಿಯಲ್ಲಿ ಧಾರ್ಮಿಕ ಸಂಸ್ಥೆಗಳನ್ನು ರಾಜಕೀಯ ಉದ್ದೇಶಗಳಿಗೆ ಬಳಸುವಂತಿಲ್ಲ ದೇವಸ್ಥಾನ ಚರ್ಚ್ ಮಸೀದಿಗಳನ್ನೆಲ್ಲ ಯಾವುದಕ್ಕೆ ರಾಜಕೀಯ ಉದ್ದೇಶಕ್ಕೆ ಬಳಸುವ ಹಾಗಿಲ್ಲ ಇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇಲ್ಲಿ ನಾವು ಹೇಳಿದ್ದೇವೆ ಧರ್ಮ ಯಾವುದೇ ಧರ್ಮವನ್ನು ಸೇರುವಂಥದ್ದು ಪಾಲನೆ ಮಾಡುವಂಥದ್ದು ಅದೇ ರೀತಿಯಲ್ಲಿ ಪ್ರಚಾರ ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ಆದರೆ ಮತಾಂತರಕ್ಕೆ ಬಲವಂತದ ಮತಾಂತರಕ್ಕೆ ಅವಕಾಶ ಇಲ್ಲ ಬಲವಂತದ ಮತಾಂತರ ಅಂತ ಹೇಳುವಂಥದ್ದು ಅದು ಅಪರಾಧ ಒಪ್ಪಿಗೆ ಇದ್ದು ಆತ್ಮಸಾಕ್ಷಿಗೆ ಅನುಗುಣವಾಗಿ ಯಾವುದೇ ಧರ್ಮವನ್ನು ಸ್ವೀಕರಿಸಬಹುದು ಹಾಗಂತೇಳಿ ಬಲವಂತದ ಮತಾಂತರಕ್ಕೆ ಅವಕಾಶ ಇಲ್ಲ ಇನ್ನು ಐದನೇದು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಈ ದೇಶದಲ್ಲೇ ಬದುಕುವಂಥ ಜನರು ವಾಸಿಸುವಂಥ ಜನರು ತಮ್ಮದೇ ಆದಂಥ ಭಾಷೆಯನ್ನು ಹೊಂದಿದ್ದಾರೆ ಲಿಪಿ ಬರೆಯುವ ಲಿಪಿಯನ್ನು ಹೊಂದಿದ್ದಾರೆ ಈಗ ಕನ್ನಡದ್ದೇ ಆದಂಥ ಅಕ್ಷರಗಳಿವೆ ಇಂಗ್ಲೀಷಿಗೆ ಇಂಗ್ಲೀಷದ್ದೇ ಆದಂಥ ಅಕ್ಷರಗಳಿವೆ ಬೇರೆ ಬೇರೆ ಭಾಷೆಗಳಿಗೆ ಅವರದ್ದೇ ಆದಂಥ ಲಿಪಿಗಳಿವೆ ಅದೇ ರೀತಿಯಲ್ಲಿ ಸಂಸ್ಕೃತಿಯನ್ನು ಹೊಂದಿದ್ದಾರೆ ಇದನ್ನೆಲ್ಲ ಅವರಿಗೆ ಅಳವಡಿಸಿಕೊಳ್ಳಲಿಕ್ಕೆ ಸಂವಿಧಾನ ಹಕ್ಕನ್ನು ನೀಡಿದೆ ಅಲ್ವಾ ಯಾವುದೇ ಭಾಷೆಯನ್ನು ಮಾತನಾಡ್ಬೋದು ಯಾವುದೇ ಲಿಪಿಯನ್ನು ಉಪಯೋಗಿಸ್ಬೋದು ಅಥವಾ ಯಾವುದೇ ಸಂಸ್ಕೃತಿಯನ್ನು ಪಾಲನೆ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ ಇವುಗಳ ರಕ್ಷಣೆ ರಾಜ್ಯದಾಗಿದೆ ರಾಜ್ಯ ಸರ್ಕಾರ ಇವುಗಳಿಗೆಲ್ಲ ತೊಂದರೆ ಆಗದಾಗಿ ನೋಡಬೇಕು ಜನರಿಗೆ ಈ ವಿಷಯಗಳಲ್ಲಿ ತೊಂದರೆ ಆದರೆ ರಾಜ್ಯ ಸರ್ಕಾರಗಳು ಕ್ರಮವನ್ನು ಕೈಗೊಳ್ಳಬೇಕು ಧಾರ್ಮಿಕ ಭಾಷಾ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಿಸುವ ಉದ್ದೇಶದಿಂದ ಈ ಒಂದು ಹಕ್ಕನ್ನು ಯಾವುದು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕನ್ನು ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಏನು ಧಾರ್ಮಿಕ ಭಾಷಾ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಿಸುವ ಉದ್ದೇಶದಿಂದ ಹಾಗೆ ಅಲ್ಪಸಂಖ್ಯಾತರ ಸಂಸ್ಥೆಗಳು ಹಾಗೂ ರಾಜ್ಯದ ಧನ ಸಹಾಯ ಪಡೆದು ನಡೆಸುವ ಸಂಸ್ಥೆಗಳಲ್ಲಿ ಯಾರಿಗೆ ಆಗಲಿ ಪ್ರವೇಶ ನಿರಾಕರಿಸುವಂತಿಲ್ಲ ಅಲ್ಪಸಂಖ್ಯಾತರ ಕ್ರಿಶ್ಚಿಯನ್ರ ಅಥವಾ ಮುಸಲ್ಮಾನರ ಹೀಗೆ ಯಾವುದೇ ಸಂಸ್ಥೆ ಅವರು ಪ್ರಾರಂಭ ಮಾಡಲಿ ಶಾಲೆಗಳನ್ನು ಪ್ರಾರಂಭ ಮಾಡಲಿ ಆದರೆ ಅಲ್ಲಿ
ಯಾರಿಗೂ ಪ್ರವೇಶವನ್ನು ನಿರಾಕರಿಸುವ ಹಾಗಿಲ್ಲ. ಬೇರೆಯವರು ಬಂದರೂ, ಬೇರೆ ಧರ್ಮದವರು ಬಂದರೂ ಕೂಡ ಅವರಿಗೆ ಅವಕಾಶ ಕೊಡಬೇಕು. ಹಾಗೆ ರಾಜ್ಯದ ಧನ ಸಹಾಯ ಪಡೆದು ನಡೆಸುವ ವಿದ್ಯಾಸಂಸ್ಥೆಗಳಲ್ಲಿ ಆಗಲಿ, ಅಲ್ಲಿ ಯಾರಿಗೂ ಪ್ರವೇಶ ನಿರಾಕರಣೆ ಮಾಡುವ ಹಾಗಿಲ್ಲ. ಇದು ಯಾವುದು ಅಂತ ಹೇಳಿದರೆ ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕಾಗಿದೆ. ಹಾಗೆ ಮುಂದಿನ ಆರನೇದು ಯಾವುದು ಅಂತ ಹೇಳಿದರೆ ಸಂವಿಧಾನದ ಪರಿಹಾರದ ಹಕ್ಕು. ಯಾವುದು? ಸಂವಿಧಾನದ ಪರಿಹಾರದ ಹಕ್ಕು. ಇದು ನಮ್ಮ ಇದು ಅತ್ಯಂತ ಪ್ರಮುಖವಾದುದು. ಈ ಸಂವಿಧಾನದ ಪರಿಹಾರದ ಹಕ್ಕು ಇಲ್ಲ ಅಂತಾದರೆ ಉಳಿದ ಐದು ಹಕ್ಕುಗಳಿಗೆ ಯಾವುದೇ ಮಹತ್ವನೇ ಇಲ್ಲ. ಈ ಮೇಲೆ ಕೊಟ್ಟಿರುವಂಥ ಈ ಐದು ಹಕ್ಕುಗಳಿಗೆ ಮಹತ್ವ ಬರುವುದು ಯಾವಾಗ ಅಂತ ಹೇಳಿದರೆ, ಈ ಸಂವಿಧಾನದ ಪರಿಹಾರದ ಹಕ್ಕು ಇದ್ದರೆ ಮಾತ್ರ ಈ ಹಕ್ಕು ಉಳಿದ ಹಕ್ಕುಗಳಿಗೆ ರಕ್ಷಣೆ ನೀಡ್ತಾ ಇದೆ. ಇದು 32ನೇ ವಿಧಿಯಲ್ಲಿ ಇದೆ. ಯಾವುದು? ನಮ್ಮ ಸಂವಿಧಾನದ 32ನೇ ವಿಧಿಯಲ್ಲಿ ಈ ಸಂವಿಧಾನದ ಪರಿಹಾರದ ಹಕ್ಕನ್ನು ನೀಡಲಾಗಿದೆ. ಇದು ನಮ್ಮ ದೇಶದ ಸಂವಿಧಾನದ ಒಂದು ವಿಶೇಷ ಲಕ್ಷಣ. ಇದು ಆದ ಕಾರಣ ಅಂಬೇಡ್ಕರ್ ಅವರು, ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಕರಡು ಸಮಿತಿ ಅಧ್ಯಕ್ಷರಾಗಿದ್ದವರು ಸಂವಿಧಾನದ ಅಲ್ವಾ, ಅವರು ಏನು ಹೇಳ್ತಾರೆ ಈ ಹಕ್ಕಿನ ಬಗ್ಗೆ ಅಂತ ಹೇಳಿದರೆ, ಈ ಒಂದು ಹಕ್ಕು ಇದು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ. ಯಾವುದು? ಸಂವಿಧಾನದ ಪರಿಹಾರದ ಹಕ್ಕನ್ನು ಏನು ಕರೆದಿದ್ದಾರೆ, ಇದು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ. ಅದು ಇಲ್ಲದಿದ್ದರೆ ಸಂವಿಧಾನಕ್ಕೆ ಅರ್ಥ ಇಲ್ಲ ಅಂತ ಹೇಳುವಂಥ ಅರ್ಥದಲ್ಲಿ, ಮನುಷ್ಯನಿಗೆ ಹೃದಯ ಇಲ್ಲದಿದ್ದರೆ ಅಥವಾ ಆತ್ಮ ಅಂತ ಹೇಳುವಂಥದ್ದು ಪ್ರಾಣ ಇಲ್ಲದಿದ್ದರೆ ಆ ದೇಹಕ್ಕೆ ಯಾವುದೇ ರೀತಿ ಅರ್ಥ ಇಲ್ಲ. ಹಾಗೆ ಇದು ಕೂಡ ಸಂವಿಧಾನದ ಪರಿಹಾರದ ಹಕ್ಕು. ಇದು ಇಲ್ಲದಿದ್ದರೆ ಸಂವಿಧಾನಕ್ಕೆ ಅರ್ಥ ಮಹತ್ವ ಇರುವುದಿಲ್ಲ. ಮೂಲಭೂತ ಹಕ್ಕುಗಳಿಗೆ ಯಾವುದೇ ವ್ಯಕ್ತಿಯಿಂದಾಗಲಿ, ರಾಜ್ಯ ಸರ್ಕಾರದಿಂದಾಗಲಿ, ಕೇಂದ್ರ ಸರ್ಕಾರದಿಂದಾಗಲಿ ಧಕ್ಕೆ ಉಂಟಾದರೆ ನಾವು ನೇರವಾಗಿ ಎಲ್ಲಿಗೆ ಹೋಗ್ಬೋದು? ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಇಲ್ಲಿ ಕೊಟ್ಟಿರುವಂಥ ಹಕ್ಕುಗಳನ್ನು ಅನುಭವಿಸುವಲ್ಲಿ ಯಾರಾದರೂ ತಡೆ ಒಡ್ಡಿದರೆ, ನಿರ್ಬಂಧ ಹೇರಿದರೆ ನಾವು ನೇರವಾಗಿ ಎಲ್ಲಿಗೆ ಹೋಗ್ಬೋದು? ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಇದು ಯಾವ ಹಕ್ಕಿನ ಪ್ರಕಾರ? ಸಂವಿಧಾನದ ಪರಿಹಾರದ ಹಕ್ಕಿನ ಪ್ರಕಾರ ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಬಹುದು, ನಮಗೆ ಇಂಥ ಇಂಥವರು ತೊಂದರೆ ನೀಡ್ತಾ ಇದ್ದಾರೆ ಅಂತ ಹೇಳಿ. ಆದ್ದರಿಂದ ಆಗ ಸರ್ವೋಚ್ಚ ನ್ಯಾಯಾಲಯ ಏನು ಮಾಡ್ತದೆ, ಸಂಬಂಧಪಟ್ಟ ಅವರನ್ನು ವಿಚಾರಣೆಗೆ ಕರೀತಾರೆ. ಆದ್ದರಿಂದ ಸರ್ವೋಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತಲೇ ಕರೆಯಲಾಗಿದೆ. ಏನು ಕರೆದಿದ್ದಾರೆ ಸರ್ವೋಚ್ಚ ನ್ಯಾಯಾಲಯನು? ಸರ್ವೋಚ್ಚ ನ್ಯಾಯಾಲಯನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತಲೇ ಕರೆಯಲಾಗಿದೆ. ಯಾಕೆ ಕರೆಯಲಾಗಿದೆ? ಮೂಲಭೂತ ಹಕ್ಕುಗಳನ್ನು ಅನುಭವಿಸಲು ಯಾರಾದರೂ ತಡೆ ಒಡ್ಡಿದ್ದಾರೆ, ಅದು ರಾಜ್ಯ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ನಾವು ನೇರವಾಗಿ ಅಲ್ಲಿಗೆ ಅರ್ಜಿಯನ್ನು ಸಲ್ಲಿಸಬಹುದು, ಸುಪ್ರೀಂ ಕೋರ್ಟಿಗೆ ಸಲ್ಲಿಸಬಹುದು. ಸುಪ್ರೀಂ ಕೋರ್ಟ್ ನಮ್ಮ ಮೂಲಭೂತ ಹಕ್ಕುಗಳನ್ನು ರಕ್ಷಿಸ್ತದೆ. ಆದ ಕಾರಣ ಇದನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತಲೇ ಕರೆಯಲಾಗಿದೆ. 226ನೇ ವಿಧಿಯಲ್ಲಿ, ನಮ್ಮ ಸಂವಿಧಾನದ 226ನೇ ವಿಧಿಯಲ್ಲಿ ಉಚ್ಚ ನ್ಯಾಯಾಲಯಗಳು ಕೂಡ ಹಕ್ಕುಗಳ ರಕ್ಷಣೆಗಾಗಿ ಕೆಲವೊಂದು ರಿಟ್ಗಳನ್ನು ಬಳಸಬಹುದು, ಹೊರಡಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಹೈಕೋರ್ಟ್ಗಳು ಅಲ್ವಾ, ಇವುಗಳು ಕೆಲವೊಂದು ರಿಟ್ಗಳನ್ನು ಹೊರಡಿಸಬಹುದು, ಆದೇಶ ರಿಟ್ಗಳನ್ನು ಹೊರಡಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಇದು ಆರ್ಟಿಕಲ್ ಅಥವಾ ವಿಧಿ 226ನೇ ಇದರಲ್ಲಿ ಕೊಡ್ತಾರೆ. ಹಾಗಿದ್ರೆ ಹೈಕೋರ್ಟ್ ಅಥವಾ ಉಚ್ಚ ನ್ಯಾಯಾಲಯಗಳು ಹೊರಡಿಸಬಹುದಾದಂಥ ರಿಟ್ಗಳು ಯಾವುದು ನೋಡುವ. ಈಗ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ರಿಟ್ಗಳು ಯಾವುದೆಲ್ಲ, ಐದು ರಿಟ್ಗಳನ್ನು ಇಲ್ಲಿ ಹೇಳಿದ್ದಾರೆ. ಇದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಕೂಡ ಹೊರಡಿಸಬಹುದಾದಂತಹ ಕೆಲವೊಂದು ರಿಟ್ಗಳು. ಇಲ್ಲಿ ರಿಟ್ ಅಂದರೆ ಆದೇಶ ಅಥವಾ ಆ ರೀತಿಯಲ್ಲಿ ತಗೊಳ್ಬೇಕು ನಾವು. ಇಲ್ಲಿ ಒಂದನೇದು ಬಂದಿ ಪ್ರತ್ಯಕ್ಷೀಕರಣ, ಎರಡನೇದು ಪರಮಾದೇಶ, ಮೂರನೇದು ಪ್ರತಿಬಂಧಕಾಜ್ಞೆ, ನಾಲ್ಕನೇದು ಉತ್ಪ್ರೇಕ್ಷಣ ಲೇಖ, ಐದನೇದು ಅಧಿಕಾರ ಲೇಖ. ಈ ರೀತಿಯಲ್ಲಿ ಐದು ರಿಟ್ಗಳನ್ನು ಹೊರಡಿಸುವಂಥ ಅಧಿಕಾರ ಉಚ್ಚ ನ್ಯಾಯಾಲಯಗಳಿಗೆ ಇವೆ. ಒಂದು ವೇಳೆ ಕನ್ನಡದ ಶಬ್ದಗಳು ಕಷ್ಟ ಆಗಿದ್ದಲ್ಲಿ ನೀವು ಯಾವುದನ್ನು ಇಂಗ್ಲೀಷ್ ಶಬ್ದಗಳನ್ನು ಬಳಸಿದರೆ ಅದು ಒಳ್ಳೆಯದು ಅಂತಕ್ಕಂಥ ಇದೆ. ನೋಡಿ ಇಲ್ಲಿ ಬಂದಿ ಪ್ರತ್ಯಕ್ಷೀಕರಣಕ್ಕೆ ಹೆಬಿಯಸ್ ಕಾರ್ಪಸ್ ಅಂತ ಕರೀತಾರೆ. ಬಂದಿ ಪ್ರತ್ಯಕ್ಷೀಕರಣಕ್ಕೆ ಏನು ಕರೀತಾರೆ ಇಂಗ್ಲೀಷಲ್ಲಿ? ಹೆಬಿಯಸ್ ಕಾರ್ಪಸ್ ರಿಟ್. ಅದೇ ರೀತಿಯಲ್ಲಿ ಪರಮಾದೇಶಕ್ಕೆ ಮ್ಯಾಂಡಮಸ್ ಅಂತ ಕರೀತಾರೆ, ಮ್ಯಾಂಡಮಸ್. ಇನ್ನು ಪ್ರತಿಬಂಧಕಾಜ್ಞೆಗೆ ಪ್ರೊಹಿಬಿಷನ್ ಅಂತ ಕರೀತಾರೆ. ಯಾವ ರೀತಿ ಇದು? ಪ್ರೊಹಿಬಿಷನ್. ಇನ್ನು ಉತ್ಪ್ರೇಕ್ಷಣ ಲೇಖಕ್ಕೆ ಸರ್ಷ್ಯರೋರಿ ಅಂತ ಕರೀತಾರೆ, ಸರ್ಷ್ಯರರಿ ಅಂತ ಕರೀತಾರೆ, ಸರ್ಷ್ಯರರಿ. ಇನ್ನು ಅಧಿಕಾರ ಲೇಖಕ್ಕೆ
ಕೋವಾರಂಟು ಅಂತ ಕರೀತಾರೆ. ಕೋವಾರಂಟು ಹೇಗೆ ನೀವು ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಯಾವುದನ್ನು ಕೂಡ ಬಳಸ್ಬೋದು, ಯಾವುದು ಸುಲಭ ಆಗುತ್ತೆ ಅಂತ ಹೇಳೋದನ್ನು ಇಲ್ಲಿ ಹಾಗಿದ್ರೆ ಒಂದೊಂದನ್ನಾಗಿ ನಾವು ನೋಡೋಣ. ಬಂದಿ ಪ್ರತ್ಯಕ್ಷೀಕರಣ ಅಂದರೆ ಏನು ಅಂತ ಹೇಳಿದರೆ, ಇಲ್ಲಿ ಏನಾಗುತ್ತೆ, ಒಬ್ಬ ವ್ಯಕ್ತಿಯನ್ನು ಯಾರಾದರೂ ಅಕ್ರಮವಾಗಿ ಬಂಧಿಸಿದರೆ, ಒಬ್ಬ ವ್ಯಕ್ತಿಯನ್ನು ಅಕ್ರಮವಾಗಿ ಬಂಧಿಸಿದರೆ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳು ಏನು ಹೇಳ್ಬೋದು ಅಂತ ಹೇಳಿದ್ರೆ, ನಿಗದಿತ ಅವಧಿಯೊಳಗೆ ಆ ವ್ಯಕ್ತಿಯನ್ನು ತನ್ನೆದುರು ಹಾಜರು ಪಡಿಸುವಂತೆ ನೀಡುವ ಆಜ್ಞೆಯನ್ನು ನಾವು ಹೇಳುವಂಥದ್ದು ಬಂದಿ ಪ್ರತ್ಯಕ್ಷೀಕರಣ ಅಥವಾ ಹೆಬಿಯಸ್ ಕಾರ್ಪಸ್ ಅಂತಲೇ ಕರೀತೇವೆ. ಇದು ವ್ಯಕ್ತಿಯ ಸ್ವಾತಂತ್ರ್ಯವನ್ನು ರಕ್ಷಿಸುವಂತಹ ಒಂದು ರಿಟ್. ಏನು? ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಅಕ್ರಮವಾಗಿ ಬಂಧಿತವಾದ ವ್ಯಕ್ತಿಯನ್ನು ತನ್ನ ಮುಂದೆ ನಿಗದಿತ ಅವಧಿಯೊಳಗೆ ಹಾಜರುಪಡಿಸುವಂತೆ ನೀಡುವ ಆಜ್ಞೆ, ಇದನ್ನು ನಾವು ಹೆಬಿಯಸ್ ಕಾರ್ಪಸ್ ಅಥವಾ ಬಂದಿ ಪ್ರತ್ಯಕ್ಷೀಕರಣ ಅಂತೇಳಿ ಕರೀತೇವೆ. ಪ್ರಶ್ನೆ ಬರ್ಕೊಳ್ಳಿ, ಬಂದಿ ಪ್ರತ್ಯಕ್ಷೀಕರಣ ಎಂದರೇನು? ಬಂದಿ ಪ್ರತ್ಯಕ್ಷೀಕರಣ ರಿಟ್ ಅಂದರೇನು? ಉತ್ತರ ಬರೀರಿ. ಇನ್ನು ಎರಡನೇದು ಪರಮಾದೇಶ. ಎರಡನೇದು ಯಾವುದು? ಪರಮಾದೇಶ. ಇಲ್ಲಿ ನೀವು ಒಂದನೇದರಲ್ಲಿ ಯಾವ ಪೊಲೀಸರು ಯಾರನ್ನಾದರೂ ಅಕ್ರಮವಾಗಿ ಬಂಧಿಸಿದರೂ ಕೂಡ ಆವಾಗ ನೀವು ಹೈಕೋರ್ಟಿಗೆ ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗಲಿಕ್ಕೆ ಅವಕಾಶ ಇದೆ. ಯಾವುದರಲ್ಲಿ? ಹೆಬಿಯಸ್ ಕಾರ್ಪಸ್ಸಲ್ಲಿ. ಮೂರನೆಯದು, ಎರಡನೇದು ಪರಮಾದೇಶ, ಮ್ಯಾಂಡಮಸ್ ಅಂತ ಕರೀತಾರೆ ಪರಮಾದೇಶ. ಇದೇನು? ಶಾಸಕಾಂಗ, ಕಾರ್ಯಾಂಗ ಅಥವಾ ಅವುಗಳ ಅಧೀನ ಸಂಸ್ಥೆಗಳು ನಿರ್ವಹಿಸಬೇಕಾದ ಕಾರ್ಯಗಳನ್ನು ನಿರ್ವಹಿಸದೇ ಇದ್ದಾಗ ಸಂಬಂಧಪಟ್ಟವರಿಗೆ ಕಾರ್ಯಗಳನ್ನು ನಿಗದಿತ ಅವಧಿಯೊಳಗೆ ನಿರ್ವಹಿಸುವಂತೆ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯ ನೀಡುವ ಆಜ್ಞೆಯನ್ನು ನಾವು ಪರಮಾದೇಶ ಅಥವಾ ಮ್ಯಾಂಡಮಸ್ ಅಂತ ಕರೀತೇವೆ. ಅಂದರೆ ಯಾರಿಗಿದು? ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನೀಡುವಂಥ ಆಜ್ಞೆ. ಯಾವಾಗ ನೀಡ್ತದೆ? ಶಾಸಕಾಂಗ ಅಥವಾ ಕಾರ್ಯಾಂಗ ಅಥವಾ ಅಧಿಕಾರಿಗಳು, ಅಧೀನ ಇಲಾಖೆಗಳು ತಾವು ಮಾಡಬೇಕಾದ ಕೆಲಸವನ್ನು ಮಾಡದೇ ಇದ್ದಾಗ ಆ ಕೆಲಸವನ್ನು ಮಾಡುವಂತೆ ನೀಡುವಂಥ ಆದೇಶ ಇದು. ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯ ಹೊರಡಿಸುವಂಥ ರಿಟ್ ಇದು. ಇದನ್ನು ನಾವು ಪರಮಾದೇಶ ಅಥವಾ ಮ್ಯಾಂಡಮಸ್ ಅಂತೇಳಿ ಕರೀತೇವೆ. ಈ ಆಜ್ಞೆಯನ್ನು ಖಾಸಗಿ ವ್ಯಕ್ತಿಗಳು, ರಾಜ್ಯಪಾಲರು ಮತ್ತು ರಾಷ್ಟ್ರಾಧ್ಯಕ್ಷರ ವಿರುದ್ಧ ಹೊರಡಿಸಲಿಕ್ಕೆ ಬರುವುದಿಲ್ಲ. ಇದು ಕೇವಲ ಯಾವುದೆಲ್ಲ ಶಾಸಕಾಂಗ, ಕಾರ್ಯಾಂಗ ಮತ್ತು ಅಧೀನ ಸಂಸ್ಥೆಗಳಿಗೆ ಮಾತ್ರ ಈ ರಿಟ್ಗಳನ್ನು ಹೊರಡಿಸುವುದು ಬಿಟ್ಟು ಓರ್ವ ಖಾಸಗಿ ವ್ಯಕ್ತಿ ಅಥವಾ ರಾಜ್ಯಪಾಲರ ವಿರುದ್ಧ ಅಥವಾ ರಾಷ್ಟ್ರಾಧ್ಯಕ್ಷರ ವಿರುದ್ಧ ಈ ರಿಟ್ಟನ್ನು ಹೊರಡಿಸಲಿಕ್ಕೆ ಬರುವುದಿಲ್ಲ. ಇನ್ನು ಮೂರನೆಯದು ಯಾವುದು? ಪ್ರತಿಬಂಧಕಾಜ್ಞೆ ಅಥವಾ ಪ್ರೊಹಿಬಿಷನ್ ಅಂತ ಕರೀತಾರೆ. ಯಾವುದು? ಪ್ರತಿಬಂಧಕಾಜ್ಞೆ ಅಂತ. ಏನು ಹಾಗಂದರೆ, ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅಥವಾ ನೈಸರ್ಗಿಕ ನಿಯಮಗಳಿಗೆ ವಿರುದ್ಧವಾಗಿ ತೀರ್ಪು ನೀಡಿದಾಗ ಅಂಥ ತೀರ್ಪನ್ನು ಉನ್ನತ ನ್ಯಾಯಾಲಯಗಳು ತಕ್ಷಣ ಸ್ಥಗಿತಗೊಳಿಸುವಂತೆ ನೀಡುವ ಆಜ್ಞೆ ಆಗಿರ್ತದೆ ಅಲ್ವಾ? ಈಗ ಸುಪ್ರೀಂ ಕೋರ್ಟು, ಹೈಕೋರ್ಟ್, ಅದರ ನಂತರ ಕೆಳಗಡೆ ಅಧೀನ ಕೋರ್ಟ್ಗಳಂತೂ ತುಂಬ ಇದೆ. ಅಧೀನ ಕೋರ್ಟ್ಗಳು, ಮ್ಯಾಜಿಸ್ಟ್ರೇಟ್ ಕೋರ್ಟು ಮತ್ತು ಇದೆಲ್ಲ ತುಂಬ ಬರುತ್ತೆ. ಅಲ್ಲಿ ಜಿಲ್ಲಾ ಕೋರ್ಟ್ ಈ ರೀತಿಯಲ್ಲಿ ಬರುತ್ತೆ. ಈ ಅಧೀನ ಕೋರ್ಟ್ಗಳು ತನ್ನ ವ್ಯಾಪ್ತಿಯನ್ನು ಮೀರಿ ಅಧಿಕಾರ ಚಲಾಯಿಸಿದಾಗ ಅಥವಾ ತೀರ್ಪು ನೀಡಿದಾಗ ಅದು ತಮಗೆ ಸಂಬಂಧಪಟ್ಟದಲ್ಲ, ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟ ವಿಚಾರಣೆಯನ್ನು ಮಾಡಿ ತೀರ್ಪನ್ನು ನೀಡಿದಾಗ ಆ ತೀರ್ಪನ್ನು ಏನು ಮಾಡ್ಬೋದು? ಸ್ಥಗಿತಗೊಳಿಸುವಂತೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಕೇಳಬಹುದು. ಈ ಆಜ್ಞೆಯನ್ನು ಉನ್ನತ ನ್ಯಾಯಾಲಯ, ಅಧೀನ ನ್ಯಾಯಾಲಯಗಳ ವಿರುದ್ಧ ಮಾತ್ರ ಹೊರಡಿಸಬಹುದು, ವ್ಯಕ್ತಿಯ ಅಥವಾ ಬೇರೆ ಯಾವುದೇ ಸಂಸ್ಥೆಗಳ ವಿರುದ್ಧ ಅಲ್ಲ. ಕೇವಲ ಯಾವುದು? ಸುಪ್ರೀಂ ಕೋರ್ಟ್, ಹೈಕೋರ್ಟ್ನ ವಿರುದ್ಧ ಮಾಡ್ಬೋದು ಅಥವಾ ಹೈಕೋರ್ಟ್ ಕೆಳಗಿನ ಅಧೀನ ನ್ಯಾಯಾಲಯಗಳ ವಿರುದ್ಧ ಇಂಥ ರಿಟ್ಗಳನ್ನು ಹೊರಡಿಸಲಿಕ್ಕೆ ಅವಕಾಶ ಇದೆ. ಯಾವಾಗ ಕೋರ್ಟ್ ತನ್ನ ವ್ಯಾಪ್ತಿಯನ್ನು, ಪ್ರತಿಯೊಂದು ಕೋರ್ಟಿಗೆ ಕೂಡ ಇಂತಿಷ್ಟೇ ವ್ಯಾಪ್ತಿ ಅಂತ ಇದೆ, ಇಂತಿಷ್ಟೇ ಇಂಥದ್ದೇ ಕೇಸುಗಳನ್ನು, ಮೊಕದ್ದಮೆಗಳನ್ನು ವಿಚಾರಣೆಗೆ ತಗೊಳ್ಬೋದು ಅಂತ ಇದೆ. ಒಂದು ವೇಳೆ ಅದನ್ನು ಬಿಟ್ಟು ಅವರು ಮುಂದೆ ಹೋದಾಗ ಅಥವಾ ಇನ್ನೊಂದು ಕೋರ್ಟಿನ ಮೊಕದ್ದಮೆ ವ್ಯಾಪ್ತಿಯ
ಮೊಕದ್ದಮೆ ತಮ್ಮ ತಾವು ತೀರ್ಮಾನ ಮಾಡಲಿಕ್ಕೆ ಹೋದಾಗ ಇಂಥ ಸಮಸ್ಯೆಗಳು ಬರ್ತದೆ. ಹಾಗಿದ್ರೆ ಪ್ರತಿಬಂಧಕ ಆಜ್ಞೆ ಅಥವಾ ಪ್ರೊಹಿಬಿಷನ್ ಅಂತ ಹೇಳುವಂಥದ್ದನ್ನು ನಾವು ಏನು ಅಂತ ನೋಡಿದೆವು, ಉನ್ನತ ನ್ಯಾಯಾಲಯಗಳು ಅಧೀನ ನ್ಯಾಯಾಲಯಗಳ ವಿರುದ್ಧ ಹೊರಡಿಸುವಂಥ ಆದೇಶಗಳು. ಇನ್ನು ನಾಲ್ಕನೇದಾಗಿ ಉತ್ಪ್ರೇಕ್ಷಣಾ ಲೇಖ ಅಥವಾ ಅದನ್ನು ಸರ್ಷರರಿ ಅಂತ ಕರೀತೇವೆ, ಸರ್ಷರರಿ ಅಂತ ಕರೀತೇವೆ. ಏನು ಹಾಗೆಂದರೆ ಎಲ್ಲಿ ನಾವು ಮೊದಲಿನಿಂದಲೇ ನೋಡಿದ್ದೇವೆ, ಅಧೀನ ನ್ಯಾಯಾಲಯಗಳು ತಮ್ಮ ವ್ಯಾಪ್ತಿಯನ್ನು ತಪ್ಪಿದಾಗ ತಕ್ಷಣ ಆ ಮೊಕದ್ದಮೆಯ ತೀರ್ಮಾನವನ್ನು ಸ್ಥಗಿತಗೊಳಿಸುವಂತೆ ನೀಡುವಂಥ ಆದೇಶ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅಥವಾ ನೈಸರ್ಗಿಕ ನಿಯಮಗಳಿಗೆ ವಿರುದ್ಧವಾಗಿ ತೀರ್ಪು ನೀಡಿದಾಗ ಉನ್ನತ ನ್ಯಾಯಾಲಯ ಆ ತೀರ್ಪಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ತನಗೆ ನೀಡುವಂತೆ ಆಜ್ಞೆ ಮಾಡುವುದನ್ನು ನಾವು ಕರೆಯುವುದು ಉತ್ಪ್ರೇಕ್ಷಣಾ ಲೇಖ ಅಥವಾ ಸರ್ಷರರಿ. ಇಲ್ಲೇನು ಮಾಡಿದ್ದಾರೆ, ಆ ತೀರ್ಪನ್ನು ಸ್ಥಗಿತಗೊಳಿಸುವಂತೆ ಆದೇಶ ನೀಡಿದ್ದಷ್ಟೇ. ಇಲ್ಲಿ ಏನು ಮಾಡ್ತಾರೆ, ಆ ತೀರ್ಪಿಗೆ ಸಂಬಂಧಪಟ್ಟಂಥ ಅಥವಾ ಮೊಕದ್ದಮೆಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ತನ್ನಲ್ಲಿಗೆ ವರ್ಗಾಯಿಸುವಂತೆ ನೀಡುವ ಆದೇಶ. ಯಾವುದೋ ಒಂದು ಮೊಕದ್ದಮೆಯನ್ನು ಅಧೀನ ನ್ಯಾಯಾಲಯ ನಡೆಸ್ತಾ ಇದೆ, ಆದರೆ ಅದು ಅದರ ವ್ಯಾಪ್ತಿಗೆ ಸಂಬಂಧಪಟ್ಟದ್ದಲ್ಲ ಅಂತ ಹೇಳುವಾಗ ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯ ಆ ಮೊಕದ್ದಮೆಯನ್ನು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ತನ್ನಲ್ಲಿಗೆ ವರ್ಗಾಯಿಸುವಂತೆ ನೀಡುವಂಥ ಆದೇಶ. ಇದನ್ನು ನಾವು ಉತ್ಪ್ರೇಕ್ಷಣಾ ಲೇಖ ಅಥವಾ ಸರ್ಷರರಿ ಅಂತಲೇ ಕರೀತೇನೆ. ಇನ್ನು ಕೊನೆಯದಾಗಿ ಅಧಿಕಾರ ಲೇಖ ಅಂತೇಳಿ ಅಥವಾ ಕೋ ವಾರಂಟು ಅಂತೇಳಿ, ಇದು ಏನು ಅಂತ ಹೇಳಿದರೆ ಸರಿಯಾದ ವ್ಯಕ್ತಿ ಸರಿಯಾದ ಸಾರ್ವಜನಿಕ ಸ್ಥಾನವನ್ನು ಹೊಂದುವಂತೆ ಉನ್ನತ ನ್ಯಾಯಾಲಯ ನೀಡುವ ಆಜ್ಞೆ. ಇದನ್ನು ನಾವು ಅಧಿಕಾರ ಲೇಖ ಅಂತ ಕರೀತೇವೆ. ಸರಿಯಾದ ವ್ಯಕ್ತಿ ಸರಿಯಾದ ಸಾರ್ವಜನಿಕ ಸ್ಥಾನವನ್ನು ಹೊಂದುವಂತೆ, ಅರ್ಹತೆ ಇಲ್ಲದಂಥ ವ್ಯಕ್ತಿ ಕೆಲವೊಮ್ಮೆ ಏನಾಗುತ್ತೆ ಅಧಿಕಾರಕ್ಕೆ ಬರುವಂಥ ಸಾಧ್ಯತೆ ಇದೆ ಅಥವಾ ಹುದ್ದೆಯನ್ನು ಅಲಂಕರಿಸುವ ಸಾಧ್ಯತೆ ಇದೆ. ಅಂಥ ಸಂದರ್ಭದಲ್ಲಿ ಕೋರ್ಟ್ ಈ ಆಜ್ಞೆಯನ್ನು ನೀಡಬಹುದು, ಅವನನ್ನು ಕೆಳಗಿಳಿಸಬಹುದು ಅಥವಾ ಅಧಿಕಾರದಿಂದ ಕೆಳಗಿಳಿಸಬಹುದು ಅಥವಾ ಹುದ್ದೆಯಿಂದ ನಿರ್ಗಮಿಸುವಂತೆ ಕೇಳಬಹುದು. ಹಾಗೆ ಆದ ಕಾರಣ ಇದರ ಪ್ರಕಾರ ಏನು, ಸರಿಯಾದ ವ್ಯಕ್ತಿ ಸರಿಯಾದ ಸ್ಥಾನವನ್ನು ಸಾರ್ವಜನಿಕ ಸ್ಥಾನವನ್ನು ಹೊಂದುವಂತೆ ಉನ್ನತ ನ್ಯಾಯಾಲಯ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಇದು ನೀಡುವ ಆಜ್ಞೆ ಅಧಿಕಾರ ಲೇಖವಾಗಿರ್ತದೆ, ಕೋ ವಾರಂಟ್ ಆಗಿರ್ತದೆ. ಅಕ್ರಮವಾಗಿ ಸಾರ್ವಜನಿಕ ಸ್ಥಾನಗಳನ್ನು ಹೊಂದುವವರ ವಿರುದ್ಧ ಉನ್ನತ ನ್ಯಾಯಾಲಯ ಈ ಆಜ್ಞೆಯನ್ನು ಹೊರಡಿಸುತ್ತದೆ. ಪ್ರಶ್ನೆ ಬರ್ಕೊಳ್ಳೇ, ಕೋ ವಾರಂಟೋ ಅಥವಾ ಅಧಿಕಾರ ಲೇಖ ಅಂದರೇನು? ಹೀಗೆ ಸಾಮಾಜಿಕವಾಗಿ ನಷ್ಟವಾಗಿರುವ ಹಕ್ಕುಗಳ ರಕ್ಷಣೆಗಾಗಿ ಕೆಲವೊಮ್ಮೆ ಇದಲ್ಲದೆ ಈ ಐದು ರಿಟ್ಟುಗಳಲ್ಲದೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಮಾಜಿಕವಾಗಿ ಎಲ್ಲ ಇದು ಯಾವುದೋ ನಾವು ಇಲ್ಲಿ ನೋಡಿರುವಂಥದ್ದು ಅಂದರೆ ಯಾವುದೋ ಒಂದು ನಿರ್ದಿಷ್ಟ ವ್ಯಕ್ತಿಗಳಿಗೆ ಅಥವಾ ಹುದ್ದೆಗಳಿಗೆ ಸಂಬಂಧಪಟ್ಟಾಗಿ ಇದೆ ಅಥವಾ ನ್ಯಾಯಾಲಯಗಳಿಗೆ ಸಂಬಂಧಪಟ್ಟಾಗಿ. ಈಗ ಏನಾಗುತ್ತೆ, ಕೆಲವೊಂದು ವಿಷಯಗಳು ಹೇಗಿರುತ್ತೆ ಅದು ಸಾಮಾಜಿಕವಾಗಿ ಎಲ್ರಿಗೂ ಸಂಬಂಧಪಟ್ಟಾಗಿರ್ತದೆ, ಆಗ ಯಾರು ಮೊಕದ್ದಮೆ ಹೂಡುವುದು ಅಂತ ಪ್ರಶ್ನೆ ಬರ್ತದೆ. ಹಾಗಿದ್ರೆ ಸಾಮಾಜಿಕವಾಗಿ ನಷ್ಟವಾಗಿರುವ ಹಕ್ಕುಗಳ ರಕ್ಷಣೆಗಾಗಿ ಅಥವಾ ಸಾರ್ವಜನಿಕ ಹಿತಾಸಕ್ತಿಯನ್ನು ರಕ್ಷಿಸುವುದಕ್ಕಾಗಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳನ್ನು ಹೂಡಲಾಗುತ್ತದೆ. ಇದನ್ನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಕರೀತೀವಿ. ಇದು ಬೇರೆ, ಈ ರಿಟ್ಗಳ ಅಲ್ಲದೆ ಸಾರ್ವಜನಿಕವಾಗಿ ಹೊರಡಿಸುವಂಥ ಆಜ್ಞೆಗಳಿರ್ತದೆ ಅಥವಾ ಏನು ಮೊಕದ್ದಮೆಗಳನ್ನು ಹೂಡಲಿಕ್ಕೆ ಅವಕಾಶ ಇದೆ ನಮಗೆ. ಇದು ಯಾವುದು, ಸಾಮಾಜಿಕವಾಗಿ ಎಲ್ಲರಿಗೂ ಸಂಬಂಧಪಟ್ಟದಾದ ಕಾರಣ ಅಥವಾ ಸಾರ್ವಜನಿಕ ಹಿತಾಸಕ್ತಿ ರಕ್ಷಿಸುವುದಕ್ಕಾಗಿ ಈ ರೀತಿಯ ಮೊಕದ್ದಮೆಗಳನ್ನು ಹೂಡಲಾಗ್ತದೆ. ಇದನ್ನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತಲೇ ಕರೀತೇವೆ. ಹಾಗೆ ಯಾವುದು ಅಂತ ನೋಡಿದರೆ, ಇದನ್ನು ಶಾಸನೀಯ ಹಕ್ಕುಗಳು, ಜೀವನಾವಶ್ಯಕತೆಗಳನ್ನು ಪಡೆಯುವ ಹಕ್ಕು, ಪರಿಸರ ಮಾಲಿನ್ಯದಿಂದ ಜೀವ ರಕ್ಷಣೆಯ ಹಕ್ಕು, ಗೌರವಯುತ ಜೀವನದ ಹಕ್ಕು ಮೊದಲಾದವುಗಳಿಗೆ ಸಂಬಂಧಿಸಿದಂತೆ ಈ ಮೊಕದ್ದಮೆಗಳನ್ನು ಹೂಡಬಹುದು. ಅದು ಯಾರು, ಸಂಘ ಸಂಸ್ಥೆಗಳು ವ್ಯಕ್ತಿಗಳು ಸಾಮಾನ್ಯವಾಗಿ ಈ ರೀತಿಯ ಮೊಕದ್ದಮೆಗಳನ್ನು ನ್ಯಾಯಾಲಯಗಳಲ್ಲಿ ಹೂಡ್ತಾರೆ. ಇದು ಯಾವುದಕ್ಕೆ ಸಂಬಂಧಪಟ್ಟದ್ದು, ಈ ಪಬ್ಲಿಕ್ ಲಿಟಿಗೇಷನ್ ಯಾವುದಕ್ಕೆ ಸಂಬಂಧಪಟ್ಟದ್ದು ಅಥವಾ ಏನು ಹೇಳ್ತೇವೆ ಸಾರ್ವಜನಿಕ ಮೊಕದ್ದಮೆಗಳು ಯಾವುದು ಸಂಬಂಧಪಟ್ಟದ್ದು, ಶಾಸನೀಯ ಹಕ್ಕುಗಳಿಗೆ ಸಂಬಂಧ. ಯಾವುದೊಂದು ಕಾನೂನು ಮಾಡಿದರೆ
ಶಾಸಕಾಂಗದ ಆದರೆ ಆ ಕಾನೂನು ಏನಾಗಿದೆ ಅಂತ ಹೇಳಿದ್ರೆ ಅದು ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಅಂತ ಸಂದರ್ಭ ಜೀವನಾವಶ್ಯಕತೆಗಳನ್ನು ಪಡೆಯುವ ಹಕ್ಕು ಅಲ್ವಾ ಆ ಸಂದರ್ಭದಲ್ಲಿ ಅದರ ರೀತಿಯಲ್ಲಿ ಪರಿಸರ ಮಾಲಿನ್ಯ ಆಗ್ತಾ ಇದೆ ಈಗ ಯಾರು ಕೋರ್ಟಿಗೆ ಹೋಗುವಂಥದ್ದು ಅದಕ್ಕೆ ಸಂಬಂಧಪಟ್ಟಾಗಿ ಆಗ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳನ್ನು ಹೂಡಬಹುದು ಜೀವ ರಕ್ಷಣೆಯ ಹಕ್ಕು ಅದರ ರೀತಿಯಲ್ಲಿ ಗೌರವಯುತ ಜೀವನದ ಹಕ್ಕು ಇದಕ್ಕೆಲ್ಲ ಈ ವಿಷಯಗಳಿಗೆ ಸಂಬಂಧಪಟ್ಟು ಇವುಗಳನ್ನು ಹೊರಡಿಸಲಿಕ್ಕೆ ಬರುವುದಿಲ್ಲ ಆಗ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳನ್ನು ನ್ಯಾಯಾಲಯದಲ್ಲಿ ಹೂಡಬೇಕಾಗುತ್ತೆ ಯಾರು ಹೂಡಬಹುದು ಸಂಘ ಸಂಸ್ಥೆಗಳು ಅಥವಾ ವ್ಯಕ್ತಿಗಳು ಈ ಮೊಕದ್ದಮೆಗಳನ್ನು ನ್ಯಾಯಾಲಯದಲ್ಲಿ ಹೂಡಲಿಕ್ಕೆ ಅವಕಾಶ ಇದೆ ಇತ್ತೀಚೆಗೆ ಮಾಹಿತಿಯ ಆಧಾರದ ಮೇಲೆ ನ್ಯಾಯಾಲಯಗಳೇ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳನ್ನು ದಾಖಲಿಸಿಕೊಳ್ಳುವುದನ್ನು ನಾವು ಇಲ್ಲಿ ಗಮನಿಸಬಹುದು ಇಲ್ಲಿ ಹೇಳಿರುವಂಥದ್ದು ಯಾರ ಒಬ್ಬ ಮೊಕದ್ದಮೆ ಹೂಡುವಂಥದ್ದು ಹಾಗಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾಹಿತಿಯ ಆಧಾರದ ಮೇಲೆ ಅಂದರೆ ಮಾಧ್ಯಮಗಳಲ್ಲಿ ಬಂದಿದೆ ಇಂಥದ್ದೆಲ್ಲ ಆಗ್ತಾ ಇದೆ ಕಾನೂನುಬಾಹಿರವಾಗಿ ಆಗ್ತಾ ಇದೆ ಅಥವಾ ಇಂಥ ಒಂದು ತಪ್ಪು ಆಗ್ತಾ ಇದೆ ಸಮಾಜದಲ್ಲಿ ಅಂತಲ್ಲಿ ನಮ್ಮ ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಟಿ ವಿ ಇತ್ಯಾದಿಗಳಲ್ಲಿ ಬರುವಾಗ ಅದರ ಆಧಾರದ ಮೇಲೆ ಸ್ವತಃ ನ್ಯಾಯಾಲಯಗಳೇ ಕೋರ್ಟೆ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳನ್ನು ದಾಖಲಿಸಿಕೊಳ್ಳುವಂಥದ್ದು ನಾವು ಇತ್ತೀಚೆಗೆ ನೋಡ್ತಾ ಇದ್ದೇವೆ ಒಟ್ಟು ಇಲ್ಲಿ ಉದ್ದೇಶ ಏನು ಅಂತ ಹೇಳಿದ್ರೆ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥದ್ದಾಗಿದೆ ಈ ರಿಟ್ಗಳಾಗಿರಲಿ ಅಥವಾ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹೂಡುವಂಥದ್ದಾಗಿರಲಿ ಇದರೆಲ್ಲರ ಉದ್ದೇಶ ಏನು ಅಂತ ಹೇಳಿದ್ರೆ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥದ್ದು ಹೇಗೆ ಇವತ್ತಿನ ತರಗತಿಯಲ್ಲಿ ನಾವು ಒಟ್ಟು ಮೂಲಭೂತ ಹಕ್ಕುಗಳ ಬಗ್ಗೆ ನೋಡಿದ್ದೇವೆ ಅದರಲ್ಲಿ ಐದು ಮೂಲಭೂತ ಆರು ಮೂಲಭೂತ ಹಕ್ಕುಗಳ ಬಗ್ಗೆ ನೋಡಿದ್ದೇವೆ ಅದೇ ರೀತಿಯಲ್ಲಿ ಕೊನೆಯ ಸಂವಿಧಾನದ ಪರಿಹಾರದ ಹಕ್ಕು ಅದರಲ್ಲಿ ಅದನ್ನು ಮೂಲಭೂತ ಹಕ್ಕನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಕೋರ್ಟ್ಗಳು ಅಥವಾ ನ್ಯಾಯಾಲಯಗಳು ಹೊರಡಿಸುವಂಥ ಆಜ್ಞೆಗಳು ಯಾವುದು ಅಂತ ಹೇಳೋದನ್ನು ಕೂಡ ನಾವು ನೋಡಿದ್ದೇವೆ ಮುಂದಿನ ತರಗತಿಯಲ್ಲಿ ನಾವು ಯಾವುದು ಕರ್ತವ್ಯಗಳು ಮೂಲಭೂತ ಕರ್ತವ್ಯಗಳು ಯಾವುದು ಅದೇ ರೀತಿಯಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಯಾವುದು ಅಂತ ಹೇಳೋದನ್ನು ನಾವು ನೋಡೋಣ ಸಾಯಿರಾಮ್.